ಪ್ರೀತಿಯ ನಮಸ್ಕಾರಗಳು. ಕಲಾ ಸ್ವಪ್ನ ಅರ್ಪಿಸುವಂತಹ ವಾರಕ್ಕೊಂದು ಸ್ಫೂರ್ತಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ದಿವ್ಯಶ್ರೀ ಹೆಚ್.ಎಂ., ಹೊಸನಗರ, ಶಿವಮೊಗ್ಗ. ಪ್ರಸ್ತುತ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ ವಿಭಾಗದಲ್ಲಿ ಅಧ್ಯಯನವನ್ನ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಸಾಧಕರು ಯಾರು ಅಂತ ನಿಮಗೆ ಪರಿಚಯ ಮಾಡೋಕ್ಕೂ ಮುಂಚೆ, ನೀವಿನ್ನು ನಮ್ಮ ಕಲಾ ಸ್ವಪ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ನ ಲಿಂಕ್ ಇದೆ, ಕ್ಲಿಕ್ ಮಾಡಿ ತಪ್ಪದೆ ಫಾಲೋ ಮಾಡಿ. ಇಂದಿನ ಐಕಾನ್ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ, ಜಾದವ್ ಮೊಲಾಯ್ ಪಾಯಿಂಗ್. ಇಂದು ಆಕ್ಸಿಜನ್ ಕೊರತೆಯಿಂದಾಗಿ ನೂರಾರು ಜನ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾ ಇರ್ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಭಾರತದ ಗರ್ಭದಲ್ಲಿ ಎಂತೆಂತಹ ಸಾಧಕರಿದ್ದಾರೆ ಅಂದ್ರೆ, ನಮಗೆ ನೂರು ಜನ್ಮ ದೊರೆತರೂ ಅವರ ಬಗ್ಗೆ ತಿಳಿದುಕೊಂಡು ಮುಗಿ ಹೋಗಿಲ್ಲ. ತಾಯಿ ಭಾರತಿ ನಿಜಕ್ಕೂ ಪುಣ್ಯಗರ್ಭೆ. ಅವರೆಲ್ಲರ ಬದುಕು ಒಂದು ಅದ್ಭುತವಾದ ಯಶೋಗಾಥೆ. ಹೌದು, ಜಾದವ್ ಹುಟ್ಟಿದ್ದು ಅಸ್ಸಾಂ ರಾಜ್ಯದ ಅರುಣಾ ಸಫೋರಿ ಎಂಬ ಪುಟ್ಟ ಗ್ರಾಮದಲ್ಲಿ, ಮಿಶಿಂಗ್ ಎಂಬ ಗುಡ್ಡಗಾಡು ಜನಾಂಗ. ಅವರ ಊರಲ್ಲಿ ಶಾಲೆ ಇರಲಿಲ್ಲ, ಆದ್ರಿಂದ ಅವರು ಶಾಲೆಗೆ ಹೋಗಲಿಲ್ಲ. ಆದ್ರೆ ಅವರು ಮಾಡಿದ್ದು ಮಾತ್ರ ಮಹಾ ಸಾಧನೆ. ಅವರಿಗೆ 16 ವರ್ಷ ವಯಸ್ಸು ಇದ್ದಾಗ ಬ್ರಹ್ಮಪುತ್ರ ನದಿಯ ದಡದಲ್ಲಿ ಒಮ್ಮೆ ಅವರು ನಡೆದುಕೊಂಡು ಹೋಗ್ತಾ ಇದ್ದಾಗ ಹಾವುಗಳ ಗುಂಪೊಂದು ಸತ್ತು ಬಿದ್ದಿರೋದನ್ನ ನೋಡಿ ದುಃಖವನ್ನ ಪಡ್ತಾರೆ. ಬಿಸಿಲಿನ ತಾಪ ಅದಕ್ಕೆ ಕಾರಣ ಅಂತ ಅವರಿಗೆ ತಿಳಿಯುತ್ತೆ. ಅದಕ್ಕೆ ಮೂಲ ಕಾರಣ ಅರಣ್ಯನಾಶ ಎಂದು ತಿಳಿದು ಅವರ ಮನಸ್ಸು ನೊಂದುಕೊಳ್ಳುತ್ತೆ. ಆಗಲೇ ಒಂದು ಗಟ್ಟಿ ಸಂಕಲ್ಪಕ್ಕೆ ಅವರ ಮನಸ್ಸು ಬಂದಿತ್ತು. ಚಿಕ್ಕಂದಿನಿಂದ ಕಾಡು, ಕಾಡು ಪ್ರಾಣಿಗಳು, ಪಕ್ಷಿಗಳು ಇವನ್ನೆಲ್ಲ ಪ್ರೀತಿಸ್ತಾ ಬಂದಿದ್ದ ಜಾದವ್ ಅಂದೇ ಸಸಿ ನೆಡುವ ನಿರ್ಧಾರ ಮಾಡಿಯಾಗಿತ್ತು. ಅದು ನದಿ ಪಾತ್ರದ ಮುಜಲಿ ಎಂಬ ದ್ವೀಪ. ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ಎಂಬ ಕೀರ್ತಿ ಅದಕ್ಕಿದೆ. ಅಲ್ಲಿ ಮೊದಲು 800 ಬಿದಿರು ತಂದು ನೆಟ್ಟು ಕೆಲವೇ ವರ್ಷಗಳಲ್ಲಿ ಬಿದಿರಿನ ಅರಣ್ಯ ಸಿದ್ಧವಾಯಿತು. ಅದರಿಂದ ಸ್ಫೂರ್ತಿ ಪಡೆದ ಜಾದವ್ ಮುಂದೆ ಒಂದು ದಿನವೂ ವಿಶ್ರಾಂತಿ ಪಡೆಯದೆ ಅಲ್ಲಿ ನೂರಾರು ಜಾತಿಯ ಸಾವಿರಾರು ಸಸಿಗಳನ್ನ ನೆಟ್ಟು ಪೋಷಣೆಯನ್ನ ಮಾಡಿದ್ದಾರೆ. ಅವರು ನಿಜವಾಗಿ ಒನ್ ಮ್ಯಾನ್ ಆರ್ಮಿ. ಅವರಿಗೆ ಯಾರು ಸಹಾಯಕರು ಇರಲಿಲ್ಲ. ಆ ಸಸಿಗಳೆಲ್ಲ ಮರಗಳಾಗಿ ಎತ್ತರ ಎತ್ತರ ಬೆಳೆದಾಗ ಅವರಿಗೆ ಭಾರಿ ಖುಷಿ, ಒಂದು ರೀತಿಯ ರೋಮಾಂಚನ. 2008 ಆಗುವಾಗ ಅವರು ನಿರ್ಮಿಸಿದ ಅರಣ್ಯದ ವಿಸ್ತೀರ್ಣ 1360 ಎಕರೆ ದಾಟಿತು. ಅಂದ್ರೆ ಸುಮಾರು 15 ಫುಟ್ಬಾಲ್ ಸ್ಟೇಡಿಯಂನಷ್ಟು ವಿಸ್ತಾರ. ಅದರಲ್ಲಿ 300 ಎಕರೆ ಬಿದಿರಿನ ಅರಣ್ಯ ಕೂಡ ಸೇರಿದೆ. 30 ವರ್ಷಗಳ ಅವಧಿಯಲ್ಲಿ ಅವರು ಬೇರೆ ಏನು ಯೋಚನೆ ಮಾಡದೆ ಕಾಡು ಕಟ್ಟುವ ಕೆಲಸ ಮಾತ್ರ ಮಾಡಿತು. ಅವರ ಹೆಂಡತಿ, 3 ಮಕ್ಕಳು ಹಾಲು ಮರಿ ಬರುತ್ತಾ ಇದ್ದಾರೆ. ಇವತ್ತಿಗೂ ಗುಡಿಸಿಲಿನ ಹಾಗೆ ಇರುವ ಪುಟ್ಟ ಮನೆಯಲ್ಲಿ ವಾಸವಾಗಿದ್ದಾರೆ. ಜಾದವ್ ನೆಟ್ಟ ಅರಣ್ಯದಲ್ಲಿ ಈಗ ಸಾವಿರಾರು ಹಸಿರು ಮರಗಳು ಆಕಾಶದ ಎತ್ತರಕ್ಕೆ ಬೆಳೆದು ನಿಂತಿವೆ. ಈಗ ಆ ಅರಣ್ಯದಲ್ಲಿ 5 ಬಂಗಾಳದ ಹುಲಿಗಳು, 100 ಆನೆಗಳು, ಗೆಂಡಾಮೃಗ, ಹಾವುಗಳು, ನೂರಾರು ಪಕ್ಷಿಗಳು ಬಂದು ನೆಲೆಸಿವೆ. ಮರಕಳ್ಳರಿಂದ ಕಾಡನ್ನ ಅವರೊಬ್ಬರೇ ನಿಂತು ರಕ್ಷಣೆ ಮಾಡಿದ್ದಾರೆ. 2008 ಹೊತ್ತಿಗೆ ಕಾಡಾನೆಗಳ ಸರ್ವೆ ಮಾಡಲು ಅಲ್ಲಿಗೆ ಬಂದ ಅರಣ್ಯದ ಅಧಿಕಾರಿಗಳು ಜಾದವ್ ನಿರ್ಮಿಸಿದ ಅರಣ್ಯ ನೋಡಿ ಶಾಕ್ ಆದ್ರು. ಅದಕ್ಕೆ ಅವರದ್ದೇ ಹೆಸರಿನಲ್ಲಿ ಮೊಲಾಯಿ ಅರಣ್ಯ ಎಂದು ನಾಮಕರಣ ಮಾಡಲಾಯಿತು. ಭಾರತ ಸರ್ಕಾರ ಇವರನ್ನ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಎಂದು ಗೌರವಿಸಿತು ಮತ್ತು 2015 ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. 58 ವರ್ಷ ಪ್ರಾಯದ ಜಾದವ್ ಅವರು ಈಗಲೂ ಪ್ರತಿದಿನ ಬುತ್ತಿ ಕಟ್ಟಿಕೊಂಡು ಕಾಡಿಗೆ ಹೋಗ್ತಾರೆ. ತಾನು ನೆಟ್ಟ ಪ್ರತಿ ಮರವನ್ನ ಮುಟ್ಟಿ ಮೈದಡವಿ ಮಾತಾಡಿಸಿಕೊಂಡು ಬರ್ತಾರೆ. ಖಾಲಿ ಜಾಗವು ಕಂಡಲ್ಲೆಲ್ಲ ಮರ ನೆಡ್ತಾರೆ. ಅವರ ಬದುಕಿನ ಬಗ್ಗೆ ನೂರಾರು ಡಾಕ್ಯುಮೆಂಟರಿ ಫಿಲ್ಮ್ಗಳು ಬಂದಿವೆ. ಅದರಲ್ಲಿ ಜೀತು ಕಲಿತ ಅವರು ಮಾಡಿದ ಶಾರ್ಟ್ ಫಿಲ್ಮ್ ತುಂಬಾ ಅದ್ಭುತ ಅನುಭವವನ್ನು ನೀಡುತ್ತೆ. ಲೇಖಕ ವಿನಾಯಕ್ ವರ್ಮಾ ಬರೆದ ಜಾದವ್ ಅಂಡ್ ಟ್ರೀ ಪ್ಲೀಸ್ ನಿಮ್ಮನ್ನ ಕೈ ಹಿಡಿದು ಅಸ್ಸಾಮಿನ ಕಾಡಿನೊಳಗೆ ಕರೆದೊಯ್ಯುತ್ತೆ. ಅವರಿಗೆ ನಿಮ್ಮ ಹರಕೆ ಇರಲಿ. ಇದಿಷ್ಟು ಇವತ್ತಿನ ಸಾಧಕರ ಪರಿಚಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ಸಾಧಕರೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.